ರಜನಿಕಾಂತ್ ಭಾರತ ಚಿತ್ರರಂಗ ಕಂಡ ಗ್ರೇಟೆಸ್ಟ್ ಸೂಪರ್ ಸ್ಟಾರ್, ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ. ಅವರೊಟ್ಟಿಗೆ ನಟಿಸೋ ಅವಕಾಶ ಸಿಕ್ಕರೆ ಮುಗೀತು, ಬೆಳಗಾಗೋದ್ರಲ್ಲಿ ನೀವು ಸ್ಟಾರ್ ಆಗ್ಬಿಡ್ತೀರಾ. ಇಂತ ಸ್ಟಾರ್ ಚಾನ್ಸ್ ಈಗ ನಾಯಿಗೂ ಸಿಕ್ಕಿದೆ, ಕೋಟಿ ಕೋಟಿ ಆಫರ್ ಹುಡುಕೊಂಡ್ ಬಂದಿದೆ. ಕಾಲ ರಜನಿಕಾಂತ್ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಾನೆ ಹೇಳ್ಬೇಕು. ಭಾಷಾ, ಶಿವಾಜಿ ಮತ್ತೆ ಕವಾಲಿ ಸಿನಿಮಾಗಳ ನಂತರ ರಜನಿ ಮತ್ತೆ ಗ್ಯಾಂಗ್ಸ್ಟರ್ ಆಗಿ ಮಿಂಚೋಕೆ ರೆಡಿ ಆಗ್ತಿದ್ದಾರೆ. ಚಿತ್ರದ ಟೀಸರ್ ಕೂಡ ರಿಲೀಸ್ ಆಗಿದ್ದು ಸಖತ್ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ರಜನಿ ಗ್ಯಾಂಗ್ಸ್ಟರ್ ಲುಕ್ ನಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದ ಪೋಸ್ಟರ್ ಸಖತ್ ರಗಡ್ಡಾಗಿದೆ. ಅಲ್ಲದೆ ರಜನಿ ಪಕ್ಕದಲ್ಲೇ ಕೂತು ಲುಕ್ ಕೊಟ್ಟಿದ್ದ ನಾಯಿ ಕೂಡ ಚರ್ಚೆಯ ವಿಷಯ ಆಗ್ಬಿಟ್ಟಿದೆ. ಇನ್ನು ರಜನಿಕಾಂತ್ ಅಂತೂ ಮಲೇಷಿಯಾ ಜನರಿಗೆ ದೇವರ ಸಮಾನ. ರಜನಿ ಸಿನಿಮಾ ಬಂತು ಅಂದ್ರೆ ಸಾಕು, ಅಲ್ಲಿ ಜನರಿಗೆ ಹಬ್ಬದ ಸಂಭ್ರಮ. ತಲೈವ ಸಿನಿಮಾಗೋಸ್ಕರ ಅಲ್ಲಿಯ ಜನ ಚಾತಕ ಪಕ್ಷಿಗಳಂತೆ ಕಾದು ಕೂತಿರ್ತಾರೆ. ಇದೀಗ ಕಾಲ ಸಿನಿಮಾದಲ್ಲಿ ದಳಪತಿ ಪಕ್ಕ ಕೂತು ಲುಕ್ ಕೊಟ್ಟಿದ್ದ ನಾಯಿಯತ್ತ ಮಲೇಷಿಯಾ ಜನರ ಕಣ್ಣು ಬಿದ್ದಿದೆ. ಅಂದಹಾಗೆ ಈ ನಾಯಿಯ ಹೆಸರು ಮಣಿ. ಕಾಲ ಪೋಸ್ಟರ್ ನಲ್ಲಿ ಮಣಿ ಫುಲ್ ಮೆನ್ಷನ್. ಇನ್ನು ರಜನಿ ನಾಯಿ ಬೆಲೆ ಕೇಳಿದ್ರೆ ನೀವಂತೂ ದಂಗಾಗಿ ಹೋಗ್ತೀರಾ. ಮಣಿಯನ್ನ ಪ್ರಾಣಿ ತರಬೇತುದಾರ ಸೈಮನ್ ಅನ್ನೋರು ನೋಡ್ಕೊಳ್ತಾ ಇದ್ದಾರೆ. ಸೈಮನ್ ಹೇಳುವಂತೆ ಮಣಿಗೀಗ ಸ್ಟಾರ್ ವ್ಯಾಲ್ಯೂ ಬಂದ್ಬಿಟ್ಟಿದ್ಯಂತೆ. ಮಲೇಷಿಯಾದ ರಜನಿ ಫ್ಯಾನ್ಸ್ ಮಣಿಯನ್ನ ಖರೀದಿಸೋಕೆ ಬೇಡಿಕೆ ಇಟ್ಟಿದ್ದಾರಂತೆ. ತಾವು 2 ಕೋಟಿ ಕೊಡೋಕೂ ಸಿದ್ಧರಿದ್ದು ಮಣಿಯನ್ನ ತಮಗೆ ಮಾರಾಟ ಮಾಡುವಂತೆ ಕೇಳಿಕೊಂಡಿದ್ದಾರಂತೆ. ಇನ್ನು ರಜನಿಗೂ ಅಷ್ಟೇ, ಮಣಿ ಅಂದ್ರೆ ತುಂಬಾ ಲವ್ ಅಂತೆ. ಮಲೇಷಿಯಾ ಜನರ ಈ ಮನವಿಯನ್ನ ಸೈಮನ್ ಪ್ರೀತಿಯಿಂದಾನೇ ತಿರಸ್ಕರಿಸಿದ್ದಾರೆ. ಯಾಕಂದ್ರೆ ಮಣಿಯನ್ನ ಸೈಮನ್ ಮಗುವಿನಂತೆ ಪಾಲನೆ ಪೋಷಣೆ ಮಾಡಿದ್ದಾರೆ. ಸ್ವಂತ ಮಗನನ್ನ ಮಾರೋಕೆ ಹೇಗ್ ಸಾಧ್ಯ ಅಂತ ಹೇಳ್ತಾರಂತೆ ಸೈಮನ್. ಅಲ್ಲದೆ ತಲೈವಾಗೂ ಮಣಿ ಅಂದ್ರೆ ತುಂಬಾ ಪ್ರೀತಿಯಂತೆ. ಪ್ರತಿದಿನ ಸ್ವತಃ ರಜನಿಕಾಂತ್ ಮಣಿಗೆ ಬಿಸ್ಕೆಟ್ ತಿನ್ನಿಸ್ತಾರಂತೆ. ಇಬ್ಬರ ಮಧ್ಯ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಹೀಗೆ ಕಾಲ ಸಿನಿಮಾದಲ್ಲಿ ರಜನಿಕಾಂತ್ ಹೇಗೆ ಮಿಂಚ್ತಾ ಇದ್ದಾರೆ, ಅವ್ರ ಜೊತೆ ನಾಯಿ ಕೂಡ ಅಷ್ಟೇ ಮಿಂಚ್ತಾ ಇದೆ. ಸೊ ಇದರಿಂದ ಪ್ರೂವ್ ಆಗೋದೇನಪ್ಪಾ ಅಂದ್ರೆ, ತಲೈವ ಜೊತೆ ಯಾರು ಆಕ್ಟ್ ಮಾಡಿದ್ರು ಅವರಿಗೆ ಸ್ಟಾರ್ ವ್ಯಾಲ್ಯೂ ಬರೋದಂತೂ ಗ್ಯಾರಂಟಿ ಅಂತ. ಈಗ ಮಣಿದು ಅದೇ ಕತೆ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.